ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅಮರ್ಸ್ ಕ್ಲಾಸಸ್. ನಾನು ಅಮರೇಶ್ ಪೊತ್ನಾಳ್. ಇದು ಕ್ಲಾಸ್ ನಂಬರ್ 361 ಆಗುತ್ತೆ ಈ ಒಂದು ಸರಣಿಯಲ್ಲಿ, ಮತ್ತು ಒಟ್ಟಾರೆಯಾಗಿ ಸುಮಾರು 600ಕ್ಕೂ ಹೆಚ್ಚಿನ ವಿಡಿಯೋಗಳಾಗ್ತವೆ. ಸೊ 600 ಅಬೌವ್ ವಿಡಿಯೋಸು. ಸೊ ಅದರಲ್ಲೂ 361 ಇದೇ ಒಂದು ಸರಣಿಯಲ್ಲಾಗುತ್ತೆ. ಒಟ್ಟಾರೆಯಾಗಿ ಸೆಪ್ಟೆಂಬರ್ 2023ರ 9ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಸೆಪ್ಟೆಂಬರ್ 2023 ಪಾರ್ಟ್ 9 ಕರೆಂಟ್ ಅಫೇರ್. ಮುಂಚೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಶೇರ್ ಮಾಡ್ಕೋಬೇಕು ನಿಮ್ಮ ಜೊತೆ. ಒಂದು ಸಾಕಷ್ಟು ಕಮೆಂಟ್ಸ್ ಬರ್ತಾನೆ ಇರ್ತಾವೆ, ನೀವೆಲ್ಲ ನೋಡಿರ್ತೀರ. ಸರ್, ಆ ವಿಡಿಯೋ ಅನ್ಲಾಕ್ ಮಾಡಿ, ಈ ವಿಡಿಯೋ ಅನ್ಲಾಕ್ ಮಾಡಿ, ಇಲ್ಲಿ ಯಾರೋ ಒಬ್ಬ 59 ರೂಪಾಯಿಗೆ ವರ್ತ್ ಇಲ್ಲ ನಿಮ್ಮ ಕ್ಲಾಸಸ್ಸು, 150 ರೂಪಾಯಿ ಬೇರೆ ಕೊಡ್ಬೇಕಾ ಆ ಥರ. ಮತ್ತು ಅದಕ್ಕೆ 63 ಜನ ಲೈಕ್ ಬೇರೆ ಮಾಡಿದ್ದಾರೆ. ಸೊ ಈ ಥರ ಇರ್ತವೆ. ಇನ್ನೊಬ್ಬ, ಸರ್ ನಾನು ಪೇಮೆಂಟ್ ಆಗಿದೆ, ವಿಡಿಯೋಸೇ ಬರ್ತಾ ಇಲ್ಲ, ಇದು ಮೋಸ ಅಲ್ವಾ ಅಂತ ಹಾಕಿದ್ದೇನೆ ಅಂದರೆ 159 ರೂಪಾಯಿ ಲಾಸ್ ಆಗ್ಬಿಡ್ತು ಅನ್ನೋ ಲೆಕ್ಕಕ್ಕೆ. ಇರಲಿ, ಎಲ್ರಿಗೂ ಅವ್ರದ್ದೇ ಆಗಿರ್ತಕ್ಕಂಥ ಅಮೌಂಟು ದೊಡ್ಡದೇ. ಬಟ್ಟು ಇಷ್ಟೆಲ್ಲ ವಿಡಿಯೋಸ್ ಕೇಳಿರ್ತೀರಿ, 600ಕ್ಕೂ ಅಧಿಕ ವಿಡಿಯೋಸ್ ಇದ್ದಾವೆ, 159 ರೂಪಾಯಿ ಕಟ್ಟಾಗಿ ವಿಡಿಯೋ ಬಂದಿಲ್ಲ, ಇದಕ್ಕೆ ಮೋಸ ಅಂತ ಹೇಳತಕ್ಕಂಥದ್ದು ನಿಜವಲ್ಲೂ ಒಂದು ಕಡೆ ಆಶ್ಚರ್ಯ ಆಗುತ್ತೆ. ಇದೆಲ್ಲ ಯಾಕೆ ಬೇಕಪ್ಪ ನಮ್ಗೆ ಅನಿಸುತ್ತೆ ಒಂದೊಂದ್ಸಲ. ಅದೇನೋ ಅದೇನೋ ಅಂತಾರಲ್ಲ, ಸೊ ಆ ಲೆಕ್ಕಕ್ಕಾಯಿತು. ಆದ್ರೂ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನಿಮಗೆ ಯಾರಿಗಾದರೂ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಬೇಕು ಅನಿಸಿದ್ರೆ ಶೇರ್ ಮಾಡಿ, ಅಥವಾ ಜಾಯ್ನ್ ಆಗಲೇಬೇಕು ಅನಿಸಿದ್ರೆ ಜಾಯ್ನ್ ಆಗಿ, ಯಾವುದೇ ಫೋರ್ಸ್ ಇಲ್ಲ. ಅಥವಾ ನಾನು ಅದಕ್ಕೆ ಈತಿಗೆ ಹೇಳಿದ್ದೆ, ಇಲ್ಲ ಬಿಡಪ್ಪ ಮತ್ತೆ ನೀನು ಜಾಯ್ನ್ ಆಗಬೇಡ, ನೀನು ಅಮೌಂಟ್ ಬೇಕಾದ್ರೆ ವಾಪಸ್ ಕಳಿಸ್ತೀನಿ ಅಂದ್ಬಿಟ್ಟು ಒಂದು 8 ಮೇಲ್ ಬಂದ್ಬಿಟ್ಟಿತ್ತು, ನಾನು ನೋಡಿರಲಿಲ್ಲ. ಆಮೇಲೆ ಆ ನಂಬರ್ಗೆ ಫೋನ್ ಪೇ ವಾಪಸ್ ಮಾಡಿದ ನಂತರ ಆತ ಸಮಾಧಾನ ಆಗಿದ್ದೇನೆ. ಸೊ ಮತ್ತೆ 160 ರುಪೀಸ್ ಪೇಮೆಂಟ್ ವಾಪಸ್ ಮಾಡಿ, ಸಾಕಪ್ಪ ಇದು ಬೇಡ ಬೇಡ ಅನ್ನೋ ಲೆಕ್ಕಕ್ಕೆ ಆಗೋಗ್ಬಿಟ್ಟಿತ್ತು. ಸೊ ಒಂದು ಕಡೆ. ಆಮೇಲೆ ಇಲ್ಲಿ ಭಾಳ ನೆಗೆಟಿವ್ ಕಮೆಂಟ್ಸ್ ಬಂದೇ ಬರ್ತಾ ಇರ್ತವೆ. ಸೊ ಏನು ಮಾಡೋಕ್ಕಾಗಲ್ಲ, ಸೊಸೈಟಿನೇ ಹಂಗಿರ್ತಕ್ಕಂಥದ್ದು. ಒಂದು ಮೂವಿ ನೋಡೋಕೆ ಹೋದರೆ 300-400 ರೂಪಾಯಿ ಖರ್ಚು ಮಾಡ್ತೀವಿ, ಆದರೆ ಎಷ್ಟೆಷ್ಟು 100 ವಿಡಿಯೋಸ್ ಮಾಡಿದರೆ ಅದಕ್ಕೆ ಹಾಕಿರ್ತಕ್ಕಂಥ ಎಫರ್ಟ್ ಆಗಿರ್ಬೋದು, ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಮ್ಯಾನ್ ಪವರ್ ಆಗಿರ್ಬೋದು. ದಿನಾಲೂ ಒಂದು ವಿಡಿಯೋ ಮಾಡ್ತಕ್ಕಂಥದ್ದು ಸುಮ್ಮನೆ ಅಲ್ಲ. ವಿಡಿಯೋ ಮಾಡ್ಬೇಕಂದ್ರೆ ಅದು ಕ್ವಾಲಿಟಿ ಅಷ್ಟೇ, ನಾಲೆಜು ಅಷ್ಟೇ, ಎಫರ್ಟ್ ಹಾಕಿ ಮಾಡಬೇಕಾದ್ರೆ ಸಾಕಷ್ಟು ಹಿಂದೆ ವರ್ಕ್ ಬೇಕಾಗಿತ್ತು. ಅದು ಸುಮ್ಮನೆ ಅಲ್ಲ, ಅದು ಗೊತ್ತಿಲ್ಲದೆ ಇರೋರು ಸುಮ್ಮನೆ ಮಾತಾಡ್ತಾರೆ. ಇರಲಿ, ನಾನೇನು ಕರೆಂಟ್ ಅಫೇರ್ಸ್ ಮಾಡ್ತಾ ಇದ್ದೀನಿ ಅದನ್ನಂತೂ ಕಂಟಿನ್ಯೂ ಮಾಡೇ ಮಾಡ್ತೀವಿ, ಡೆಫಿನೆಟ್ಲಿ ನೋಡೋಣ. ಸೊ ಇನ್ನು ಬೇರೆ ಬೇರೆ ವಿಡಿಯೋಸು ನೀವು ಆದರೆ ಮಾಡೋಣ, ಸಾಧ್ಯ ಆದರೆ, ಇಲ್ಲದೆ ಹೋದರೆ ಏನು ಅವಶ್ಯಕತೆ ಏನಿಲ್ಲ. ಕರೆಂಟ್ ಅಫೇರ್ಸ್ ಅಂತೂ ಆದಷ್ಟು ಕಂಟಿನ್ಯೂ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ನೋಡಿ, ಬೇರೆ ಲೈಕ್ ಮಾಡಿ ಅಂದರೆ ಲೈಕ್ ಮಾಡೋಲ್ಲ, ಇದಕ್ಕೆ 60-70 ಲೈಕ್ಗಳನ್ನು ಮಾಡ್ತಾರೆ ಅಂದರೆ ನಮ್ಮ ಹುಡುಗರು ಯಾವ ರೇಂಜಲ್ಲಿ ಇದ್ದಾರೆ ಅಂತಕ್ಕಂಥದ್ದು. ಇರಲಿ, ಒಂದೊಂದ್ಸಲ ಬೇಜಾರಾದಾಗ ಹಂಗೆ ಅನಿಸುತ್ತೆ. ಸೊ ಇರಲಿ, ಓಕೆ, ಲೆಟ್ಸ್ ಮೂವ್ ಆನ್. ಇಲ್ಲಿ ಕಿರು ಪರಿಚಯ ಇದೆ, ಇದು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ, ಏನು ಉಪಯೋಗ ಕೂಡ ಇಲ್ಲ. ಇನ್ನು ಲೈಕ್ ಮಾಡಿ ಶೇರ್ ಮಾಡಿ ಕೂಡ ಏನು ಅವಶ್ಯಕತೆ ಇಲ್ಲ. ಇಲ್ಲಿ ಸೂಪರ್ ಥ್ಯಾಂಕ್ಸ್ ಅಮರ್ ಸರ್ ಅಂತ ಹೇಳ್ತಾ ಇದ್ದೆ. ಸೊ ಬೇಕಿದ್ರೆ ಜಾಯ್ನ್ ಆಗ್ಬೋದು, ಇಲ್ಲದೆ ಹೋದ್ರೆ ಏನಿಲ್ಲ. ಸುಮ್ಮನೆ ಕಮೆಂಟ್ಗಳನ್ನ ಸುಮ್ಮನೆ ಹೆಂಗೆಂಗೋ ಹಾಕಿದ್ರೆ ಏನು ಲಾಭ ಇಲ್ಲ. ಸೊ ಆಯಿತು, ನಾನು ಏನು ಹೇಳಿದ್ದೀನಿ, ಕರೆಂಟ್ ಅಫೇರ್ಸು ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ, ಓಕೆ. ಸೊ ಸೆಪ್ಟೆಂಬರ್ 2023 ಪಾರ್ಟ್ 9 ಕರೆಂಟ್ ಅಫೇರ್ಸ್. ಕ್ವಶನ್ ನಂಬರ್ 1 ಏನಿದೆ, ಯಾವ ಉತ್ತರ ಭಾರತದ ರಾಜ್ಯವು ತನ್ನ ಹೊಸ ರಾಜ್ಯ ಶಿಕ್ಷಣ ನೀತಿ 2023 ಅನಾವರಣಗೊಳಿಸಿದೆ? ವಿಚ್ ನಾರ್ತ್ ಇಂಡಿಯನ್ ಸ್ಟೇಟ್ ಹ್ಯಾಸ್ ಅನ್ವೀಲ್ಡ್ ಇಟ್ಸ್ ನ್ಯೂ ಸ್ಟೇಟ್ ಎಜುಕೇಷನ್ ಪಾಲಿಸಿ 2023? ಅಂದರೆ ಉತ್ತರಾಖಂಡ, ಅಸ್ಸಾಂ, ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ ಅಂದರೆ ಸರಿಯಾದ ಉತ್ತರ ವೆಸ್ಟ್ ಬೆಂಗಾಲ್ ಆಗುತ್ತೆ, ಓಕೆ. ವೆಸ್ಟ್ ಬೆಂಗಾಲಲ್ಲಿ ಈಗ ರಾಜ್ಯ ಶಿಕ್ಷಣ ನೀತಿ 2023 ತರೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಅಲ್ಲಿ 5-8 ತರಗತಿಗಳಿಗೆ ತ್ರಿಭಾಷಾ ಸೂತ್ರವನ್ನು ಶಿಫಾರಸು ಮಾಡಿದೆ. ಸೊ ಹಾಗಾಗಿ ಬಂಗಾಳ ಇತ್ತೀಚೆಗೆ ಒಂದು ರಾಜ್ಯ ಶಿಕ್ಷಣ ನೀತಿಯನ್ನು ತಂದಿರತಕ್ಕಂಥ ರಾಜ್ಯವಾಗುತ್ತೆ, ಓಕೆ. ಇಲ್ಲಿ 3 ರೀತಿಯ ಒಂದು ಲ್ಯಾಂಗ್ವೇಜ್ ಫಾರ್ಮುಲಾವನ್ನು ಅಪ್ಲೈ ಮಾಡಿದಾರಂತೆ. ಮೊದಲನೇದು ಮದರ್ ಟಂಗ್, ಆನಂತರ ಹಿಂದಿ, ಅದಾದಮೇಲೆ ಇಂಗ್ಲೀಷು. ಸೊ ಆಲ್ಮೋಸ್ಟ್ ನಮ್ಮ ರಾಜ್ಯದಲ್ಲೂ ಕೂಡ ಇದೇ ರೀತಿಯ ಒಂದು ಫಾರ್ಮುಲಾವನ್ನು ಕಾಣ್ತೀವಿ. ಒಟ್ಟಾರೆಯಾಗಿ ಯಾವ ಉತ್ತರ ಭಾರತದ ರಾಜ್ಯವು ತನ್ನ ಹೊಸ ರಾಜ್ಯ ಶಿಕ್ಷಣ ನೀತಿ 2023 ತಂದಿದೆ ಅಂದರೆ ಅದು ಸೊ ಪಶ್ಚಿಮ ಬಂಗಾಳವಾಗುತ್ತೆ, ಓಕೆ. ಸೊ ವೆಸ್ಟ್ ಬೆಂಗಾಲ್ಸ್ ನ್ಯೂ ಎಜುಕೇಷನ್ ಪಾಲಿಸಿ ಟು ಫೋಕಸ್ ಆನ್ 3 ಲ್ಯಾಂಗ್ವೇಜ್ ಫಾರ್ಮುಲಾ, ಓಕೆ, ಸರಿ. ಇನ್ನು ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿಗಳು ಮಮತಾ ಬ್ಯಾನರ್ಜಿ, ರಾಜ್ಯಪಾಲರು ಸಿ ವಿ ಆನಂದ ಬೋಸ್. ಇನ್ನು ಕ್ವಶನ್ ನಂಬರ್ 2, ಯಾವ ರಾಜ್ಯವು ಕಲೆಂಜರ್ ಮಗಲೀರ್ ಉರಮೈ ತೊಗೈ, ಕಲೆಂಜರ್ ಅಲ್ಲ ಕಲೈನರ್
ಮಗಳಿರ್ ಉರಿಮೈ ತೊಗಾಯ್ ಅಂತ ತಮಿಳ್ ಹೆಸರಿದು. ಸೊ ತಮಿಳ್ ಹೆಸರು ನಾನೇ ಹೇಳ್ಬಿಟ್ಟೆ. ಸೊ ಹಾಗಾಗಿ ಯಾವ ರಾಜ್ಯ ಅಂತ ಗೊತ್ತಿರುತ್ತೆ, ಯಾವ ರಾಜ್ಯ ಅಂದರೆ ಮಹಿಳೆಯರ ಮೂಲ ಆದಾಯ ಯೋಜನೆಯನ್ನು ಜಾರಿಗೊಳಿಸ್ತಾ ಇರತಕ್ಕಂಥ ರಾಜ್ಯ ತಮಿಳ್ನಾಡು. ಸೊ ವಿಚ್ ಸ್ಟೇಟ್ ಇಂಪ್ಲಿಮೆಂಟ್ಸ್ ಅಂದರೆ ತಮಿಳ್ನಾಡು. ಸೊ ಅಲ್ಲಿ ಮಹಿಳೆಯರಿಗೆ 1,000 ರೂಪಾಯಿಗಳನ್ನು ನೀಡ್ತಕ್ಕಂಥ ಯೋಜನೆ. ನಮ್ಮ ಗೃಹಲಕ್ಷ್ಮಿ ಯಾವ ರೀತಿಯಾಗಿ 2,000 ಕೊಡ್ತೀವೋ ಅದೇ ರೀತಿಯಾಗಿ ತಮಿಳ್ನಾಡು ರಾಜ್ಯ ಇವತ್ತು 1,000 ರೂಪಾಯಿ ಮಹಿಳೆಯರಿಗೆ ಒಂದು ಗೃಹಲಕ್ಷ್ಮಿ ಯೋಜನೆಯ ರೀತಿಯಲ್ಲಿ ತಂದಿದೆ. ಅದರ ಹೆಸರು ಕಲೈನರ್ ಮಗಳಿರ್ ಉರಿಮೈ ತೊಗಾಯ್ ಸ್ಕೀಮ್ ಅಂತ. ಸುಮಾರು 1 ಕೋಟಿಗೂ ಹೆಚ್ಚು ಮಹಿಳೆಯರನ್ನು ಗುರುತು ಮಾಡಿದ್ದಾರೆ. ಆ ಮೂಲಕ ಈ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದೆ ತಮಿಳ್ನಾಡು ಸರ್ಕಾರ. ಓಕೆ, ಹಾಗಾಗಿ ತಮಿಳ್ನಾಡಿನ ಒಂದಷ್ಟು ಮಾಹಿತಿ ಇಲ್ಲಿ ಕೊಟ್ಟಿದ್ದೀನಿ. ಜೊತೆಗೆ ತಮಿಳ್ನಾಡಿನ ರಾಜ್ಯಪಾಲರು ರವಿಯವರು, ಮುಖ್ಯಮಂತ್ರಿಗಳು ಎಂ ಕೆ ಸ್ಟಾಲಿನ್. ಇನ್ನು ಮೂರನೇ ಪ್ರಶ್ನೆ, ಭಾರತೀಯ ರೈಲ್ವೆ ಸರಕು ಸಾಗಣೆಯಲ್ಲಿ ಮೈಸೂರು ರೈಲ್ವೆ ವಿಭಾಗಕ್ಕೆ 2ನೇ ಸ್ಥಾನ, ಮೈಸೂರು ರೈಲ್ವೆ ಡಿವಿಷನ್ ರ್ಯಾಂಕ್ 2nd ಇನ್ ಇಂಡಿಯನ್ ರೈಲ್ವೆ ಫ್ರೈಟ್. ಸರಕು ಸಾಗಣೆ ಮೈಸೂರು ರೈಲ್ವೆ ವಿಭಾಗಕ್ಕೆ ದೇಶದಲ್ಲೇ 2ನೇ ಸ್ಥಾನ ಸಿಕ್ಕಿದೆ. ಭಾರತೀಯ ರೈಲ್ವೆಯ ಮೈಸೂರು ವಿಭಾಗವು ಸರಕು ಸಾಗಣೆ ವಿಭಾಗದಲ್ಲಿ ಇಂದಿನ ಹಣಕಾಸು ವರ್ಷಕ್ಕೆ ಹೋಲಿಸಿದರೆ 28%ಕ್ಕಿಂತ ಹೆಚ್ಚು ಪ್ರಗತಿ ಸಾಧಿಸಿದೆ. ತನ್ಮೂಲಕ ಈ ವಿಷಯದಲ್ಲಿ ಭಾರತೀಯ ರೈಲ್ವೆಯಲ್ಲಿಯೇ 2ನೇ ಸ್ಥಾನ ಪಡೆದುಕೊಂಡಿದೆ. ಈ ಸಾಧನೆಯನ್ನು ಗುರುತಿಸಿ ರೈಲ್ವೆ ಖಾತೆ ಸಹಾಯಕ ಸಚಿವೆ ದರ್ಶನ ಜರ್ದೋಸ್ ಅವರು ಮೈಸೂರು ವಿಭಾಗದ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕಿ ಶಿಲ್ಪಿ ಅಗರ್ವಾಲ್ ಅವರಿಗೆ ಪ್ರಶಸ್ತಿಯನ್ನು ನೀಡಿದ್ದಾರೆ. ಒಟ್ಟಾರೆಯಾಗಿ ಸರಕು ಸಾಗಣೆಯಲ್ಲಿ ಮೈಸೂರು ರೈಲ್ವೆ ವಿಭಾಗಕ್ಕೆ ದೇಶದಲ್ಲೇ 2ನೇ ಸ್ಥಾನವನ್ನು ಪಡೆದಿದೆ ಮೈಸೂರು ರೈಲ್ವೆ. ಹಾಗಾದರೆ ರೈಲ್ವೆ ಮಿನಿಸ್ಟರ್ ಯಾರಿದ್ದಾರೆ? ಅಶ್ವಿನಿ ವೈಷ್ಣವ್ ಅವರು. ರಾಜ್ಯ ಸಚಿವರು ದರ್ಶನ ಜರ್ದೋಷ್ ಅಂತೆ. ಸೊ ದರ್ಶನ ಜರ್ದೋಷ್ ರಾಜ್ಯ ಸಚಿವೆ. ಇನ್ನು ಯಶವಂತಪುರ ಕಾಚುಗುಡ ಮತ್ತೆ ಮತ್ತೊಂದು ವಂದೇ ಭಾರತ್, ನಮ್ಮ ಕರ್ನಾಟಕದಿಂದ 3ನೇ ವಂದೇ ಭಾರತ್ ಆಗುತ್ತೆ. ಮೊದಲನೇ ವಂದೇ ಭಾರತ್ ಮೈಸೂರಿಂದ ಬೆಂಗಳೂರು, ಬೆಂಗಳೂರಿಂದ ಚೆನ್ನೈ, ಇದು ಮೊದಲನೇದು. ಎರಡನೇದು ಧಾರವಾಡದಿಂದ ಬೆಂಗಳೂರು, ಮೂರನೇದು ಬೆಂಗಳೂರಿಂದ ಹೈದರಾಬಾದು. ಇದನ್ನು ಬೆಂಗಳೂರಿನ ಯಶವಂತಪುರದಿಂದ ಹೈದರಾಬಾದ್ನ ಕಾಚಿಗುಡ ರೈಲ್ವೆ ಸ್ಟೇಷನ್ವರೆಗೂ ಹೋಗುತ್ತೆ. ಸೊ ಹಾಗಾಗಿ ಇದು ರಾಜ್ಯದ 3ನೇ ಒಂದು ಇದಾಗುತ್ತೆ, ಗಮನಿಸಬೇಕು. ಸೊ 9 ರಾಜ್ಯಗಳಲ್ಲಿ ಸಂಚಾರಕ್ಕೆ ಶರವೇಗ, ಕರ್ನಾಟಕಕ್ಕೆ 3ನೇ ವಂದೇ ಭಾರತ್ ಎಕ್ಸ್ಪ್ರೆಸ್, ಒಟ್ಟು ರೈಲುಗಳ ಸಂಖ್ಯೆ 34ಕ್ಕೆ ಏರಿಕೆ. ಹೊಸ 9 ರೈಲುಗಳು ಯಾವ್ಯಾವ ಅಂದರೆ ಬೆಂಗಳೂರು ಹೈದರಾಬಾದು, ಸೊ ಕಾಸರಗೋಡು ತಿರುವನಂತಪುರಂ, ವಿಜಯವಾಡ ಚೆನ್ನೈ, ಉದಯ್ಪುರ ಜೈಪುರ, ತಿರುವನಲ್ವೇಲಿ ಚೆನ್ನೈ, ಜಾಮ್ನಗರ್ ಅಹಮದಾಬಾದ್, ರಾಂಚಿ ಔರಾ, ರೂರ್ಕೆಲಾ ಪುರಿ, ಪಟ್ನಾ ಔರಾ. ಸೊ ಹೀಗೆ ಕರ್ನಾಟಕ, ತೆಲಂಗಾಣ, ಕೇರಳ, ಆಂಧ್ರಪ್ರದೇಶ ಸೇರಿ 11 ರಾಜ್ಯಗಳಿಗೆ ಸಂಪರ್ಕ ಕಲ್ಪಿಸುವ 9 ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆಯನ್ನು ನೀಡಿದರು. ಅದರಲ್ಲಿ ನಮ್ಮ ಬೆಂಗಳೂರು ಹೈದರಾಬಾದ್ ಕೂಡ ಇದೆ. ಸೊ ಬೆಂಗಳೂರು ಹೈದರಾಬಾದ್ ನಮ್ಮ ಕರ್ನಾಟಕದ 3ನೇ ವಂದೇ ಭಾರತ್ ರೈಲ್ ಆಗುತ್ತೆ. ಯಾಕಂದರೆ 2022 ನವೆಂಬರಲ್ಲಿ ಮೈಸೂರು ಚೆನ್ನೈ ನಡುವೆ ಮತ್ತು 2023 ಜೂನ್ನಲ್ಲಿ ಬೆಂಗಳೂರು ಧಾರವಾಡ ನಡುವೆ ವಂದೇ ಭಾರತ್ ರೈಲು ಸಂಚಾರ ಆರಂಭವಾಗಿತ್ತು. ಈಗ 3ನೇದಾಗುತ್ತೆ. ಓಕೆ, ಗಮನಿಸಬೇಕು. ಸೊ ಇಷ್ಟಾಯಿತು. ಇದ್ರ ಬಗ್ಗೆ ಬೇರೆ ಬೇರೆ ಇನ್ಫಾರ್ಮೇಷನ್ ಇದೆ, ಎಲ್ಲೆಲ್ಲಿಗೆ ಎಷ್ಟು ಒಟ್ಟು ಎಷ್ಟಾದವು ಅನ್ನೋದು ಕೂಡ ನೆನಪಿಡಿ. ಕ್ವಶನ್ ನಂಬರ್ 5, 108 ಅಡಿ ಎತ್ತರದ ಏಕತೆ ಆದಿಶಂಕರಾಚಾರ್ಯ ಪ್ರತಿಮೆ ಮಧ್ಯಪ್ರದೇಶದಲ್ಲಿ ತಲೆ ಎತ್ತಿದೆ. ದ 108 ಫೀಟ್ ಟಾಲ್ ಏಕತಾ ಆದಿಶಂಕರಾಚಾರ್ಯ ಸ್ಟ್ಯಾಚು ಸ್ಟ್ಯಾಂಡ್ ಸ್ಟಾಲ್ ಇನ್ ಮಧ್ಯಪ್ರದೇಶ್. 108 ಫೀಟ್ ಟಾಲ್ ಸ್ಟ್ಯಾಚು ಆಫ್ ಒನ್ನೆಸ್. ಸೊ ಯಾವ ಒಂದು ರಾಜ್ಯ ಅಂದರೆ ಮಧ್ಯಪ್ರದೇಶ. ಯಾರ ಒಂದು ಪ್ರತಿಮೆ ಅಂದರೆ ಆದಿಶಂಕರಾಚಾರ್ಯರ ಪ್ರತಿಮೆ. ಹೀಗೆ ಮಧ್ಯಪ್ರದೇಶದ ಖಾಂಡ್ವಾ ಜಿಲ್ಲೆಯ ಓಂಕಾರೇಶ್ವರದಲ್ಲಿ 108 ಅಡಿ ಎತ್ತರದ ಆದಿಶಂಕರಾಚಾರ್ಯ ಪ್ರತಿಮೆಯನ್ನು ಗುರುವಾರ ಲೋಕಾರ್ಪಣೆಗೊಳಿಸಲಾಯಿತು. ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ಉಪಸ್ಥಿತರಿದ್ದರು. ಸೊ ಯಾವಾಗಂದರೆ 21 ಸೆಪ್ಟೆಂಬರ್. ಸ್ಟ್ಯಾಚ್ಯೂ ಆಫ್ ಒನ್ನೆಸ್ ಆದಿಶಂಕರಾಚಾರ್ಯ. ಆದಿಶಂಕರಾಚಾರ್ಯರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೂಡ, ಜೊತೆಗೆ ಮಧ್ಯಪ್ರದೇಶದ್ದು. ಸೊ ಭೂಪಾಲು, ರಾಜಧಾನಿ ದೊಡ್ಡ ಸಿಟಿ ಇಂದೋರು, ಮಂಗುಬಾಯಿ ಸಿ ಪಟೇಲ್ ಗವರ್ನರು ಮತ್ತು ಶಿವರಾಜ್ ಸಿಂಗ್ ಚೌಹಾಣ್ ಮುಖ್ಯಮಂತ್ರಿಗಳಿದ್ದಾರೆ. ಇನ್ನು ಕ್ವಶನ್ ನಂಬರ್ 6, ADB ಈ ಹಣಕಾಸು ವರ್ಷದಲ್ಲಿ ಭಾರತದ GDP ಬೆಳವಣಿಗೆಯ ದೃಷ್ಟಿಕೋನವನ್ನು 6.3%ಗೆ ಇಳಿಸಿದೆ. ADB ಲೋವರ್ಸ್ ಇಂಡಿಯಾಸ್ GDP ಗ್ರೋತ್ ಔಟ್ಲುಕ್ ಫಾರ್ ದಿಸ್ ಫಿಸ್ಕಾಲ್ ಟು 6.3%. ಹಿಂದೆ 6.4 ಆಗುತ್ತಂತ ಹೇಳಿದ್ರು. ಅಂದರೆ GDP ಒಂದು ದೇಶದ GDP ಎಷ್ಟು ಗ್ರೋತ್ ಆಗುತ್ತೆ ಅಂತ ಅಂತಾರಾಷ್ಟ್ರೀಯ ಸಂಸ್ಥೆಗಳು, ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, ADB ಆಗಿರ್ಬೋದು, ಹೀಗೆ ಕೆಲವೊಂದಷ್ಟು ಬ್ಯಾಂಕ್ಗಳು ಮತ್ತು ಕೆಲವೊಂದು ರೇಟಿಂಗ್ ನೀಡ್ತಕ್ಕಂಥ ಫಿಚ್ ರೇಟಿಂಗು, ಮೂಡೀಸು, S&P ಗ್ಲೋಬಲ್ಲು, ಇವರೆಲ್ಲ ಏನು ಇಷ್ಟಾಗುತ್ತೆ ಈ ದೇಶದ ಒಂದು GDP ಬೆಳವಣಿಗೆ ಅಂತ ಅಂದಾಜು ಮಾಡ್ತಾ ಇರ್ತಾರೆ. ಆ ಅಂದಾಜುಗಳನ್ನು ಎಕ್ಸಾಮಲ್ಲಿ ಕೇಳ್ತಾರೆ.
ಅದಕ್ಕೋಸ್ಕರ ಎ ಡಿ ಬಿ ಲೋವರ್ಸ್ ಇಂಡಿಯಾಸ್ ಜಿ ಡಿ ಪಿ ಗ್ರೋತ್ ಔಟ್ಲುಕ್ ಫಾರ್ ದಿಸ್ ಫಿಸ್ಕಲ್ ಟು 6.3% ಏನೇನಿದೆ. ಎ ಡಿ ಪಿ ಅಂದರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು. ಇದು ಹಿಂದೆ 2023 ಆರ್ಥಿಕ ವರ್ಷ ಅಂದರೆ 2023 April 1 ಆರಂಭವಾಗುತ್ತೆ, ಅಲ್ಲಿಂದ 2024 March 31 ಏನು ಈ ಒಂದು ಆರ್ಥಿಕ ವರ್ಷ ಇದೆಯೋ ಈ ಆರ್ಥಿಕ ವರ್ಷದಲ್ಲಿ ಒಟ್ಟು 6.4% ಜಿ ಡಿ ಪಿ ಗ್ರೋತ್ ಆಗ್ಬೋದು ಭಾರತದ್ದು ಅಂತ ಹೇಳಿತ್ತು, ಈಗ 6.3 ಗಳಿಸಿದೆ. ಸೊ ಒಂದು ಗಮನಿಸಬೇಕು. ಸೊ ಎ ಡಿ ಬಿ ಲೋವರ್ಸ್ ಇಂಡಿಯಾಸ್ ಜಿ ಡಿ ಪಿ ಪ್ರೊಜೆಕ್ಷನ್ ಫಾರ್ FY ಅಂದರೆ ಫೈನಾನ್ಷಿಯಲ್ ಇಯರ್ 2023 ಟು 6.3%, ಬಟ್ ಮುಂದಿನ ವರ್ಷದನ್ನು 6.7%ಗೆ ಹಾಗೆ ಉಳಿಸ್ಕೊಂಡಿದೆ ಅಂದರೆ ಮುಂದಿನ ವರ್ಷ. ಹೀಗೆ ಎ ಡಿ ಬಿ 6.3%, ಒಇ ಸಿ ಡಿ 6.3%, ಮಾರ್ಗನ್ ಸ್ಟಾನ್ಲಿ 6.4%, ನೋಮುರಾ 5.9%, ಮೂಡಿಸ್ 6.7%. ಹೀಗೆ ಕೆಲವೊಂದು ಹೇಳ್ತಾ ಇರ್ತಾರೆ ಬೇರೆ ಬೇರೆ ಅಂದಾಜುಗಳನ್ನು ನಾವು ಗಮನದಲ್ಲಿರಿಸಿಕೊಳ್ಬೇಕು. ಎ ಡಿ ಬಿ ಅಂದರೆ ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರಿತೀವಿ. ಫಿಲಿಪೈನ್ಸ್ನ ಮನಿಲಾದಲ್ಲಿ ಇದರ ಒಂದು ಕಚೇರಿ ಇದೆ, ಪ್ರಧಾನ ಕಚೇರಿ. 1966 December 19 ಸ್ಥಾಪನೆಯಾಗಿತ್ತು. ಇದರ ಒಂದು ಮುಖ್ಯಸ್ಥರು ಮಸಾತ್ಸುಗು ಅಸಕಾವ, ಎ ಡಿ ಬಿ ಪ್ರೆಸಿಡೆಂಟು. ಈಗ 68 ಸದಸ್ಯರು ಇದರಂತೆ, 31 ಸದಸ್ಯರು ಸ್ಟಾರ್ಟಿಂಗಲ್ಲಿದ್ದರು, ಮತ್ತು ಇದರಲ್ಲಿ ಅತಿ ಹೆಚ್ಚು ಹೋಲ್ಡಿಂಗನ್ನು ಹೊಂದಿರತಕ್ಕಂಥದ್ದು ಅಮೆರಿಕ, ಸುಮಾರು 15%, ಚೀನಾ 2ನೇ ಸ್ಥಾನದಲ್ಲಿ, ಭಾರತ 3ನೇ ಸ್ಥಾನದಲ್ಲಿದೆ ಅನ್ನೋದನ್ನು ಗಮನಿಸಬೇಕು. 6.3% ಒಟ್ಟು ಹೋಲ್ಡಿಂಗ್ ಆಗಿದೆ ಭಾರತದ್ದು ಎ ಡಿ ಬಿ. ಸೊ ಯಾವ್ಯಾವ ದೇಶಗಳು ಗಮನಿಸ್ಬೋದು, ಇವೆಲ್ಲವೂ ಇಲ್ಲಿ ಕಲರಲ್ಲಿ ಇದಾವಲ್ಲ, ಇವು ಎ ಡಿ ಬಿಯ ಸದಸ್ಯ ರಾಷ್ಟ್ರಗಳಾಗ್ತವೆ. ಕ್ವಶನ್ ನಂಬರ್ 7, ISL 10 ಅಲ್ವಾ, ಇಂಡಿಯನ್ ಸೂಪರ್ ಲೀಗ್ 10 ಯಾವುದಕ್ಕೆ ಸಂಬಂಧಿಸಿದೆ? ಫುಟ್ಬಾಲ್. ಸೊ ಪ್ರಬಲವಾದ ಮತ್ತು ದೀರ್ಘವಾದ ಆವೃತ್ತಿಯು ಇಂದು ಪ್ರಾರಂಭವಾಗಿದೆ ಅಂತ, ಒಂದು ಸ್ವಲ್ಪ ಲಾಂಗರ್ ಇದಾಗುತ್ತೆ. ಸೊ ISL 10 ಎ ಸ್ಟ್ರಾಂಗರ್ ಆ್ಯಂಡ್ ಲಾಂಗರ್ ವರ್ಷನ್ ಕಿಕ್ಸ್ ಆಫ್ ಟುಡೇ. ಸೊ ಇದೊಂದು ಫುಟ್ಬಾಲ್ ಚಾಂಪಿಯನ್ಶಿಪ್ ಆಗುತ್ತೆ, ಅಥವಾ ನಮ್ಮ ಐ ಪಿ ಎಲ್ ಥರ ISL ನಡೆಯುತ್ತೆ. ಐ ಪಿ ಎಲ್ ಕ್ರಿಕೆಟ್ಗೆ ಆದರೆ ISL ಫುಟ್ಬಾಲ್ಗೆ ಆಗುತ್ತೆ. ಸೊ ಇದು ಇವತ್ತು ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ಇಂಡಿಯನ್ ಸೂಪರ್ ಲೀಗ್ 2023-24 ಸೀಸನ್ ಅಕ್ಟೋಬರ್ 2013 ಸ್ಥಾಪನೆ ಆಗಿತ್ತು, ಸುಮಾರು 9 ವರ್ಷಗಳ ಹಿಂದೆ. ಹಾಗಾಗಿ ಇದು ISL 10th ಸೀಸನ್. ಎಷ್ಟನೇ ಸೀಸನ್ ಅಂದರೆ 10th ಸೀಸನ್, ಅದಕ್ಕೋಸ್ಕರ ISL 10. ನೆಕ್ಸ್ಟು ರೈಟ್, 8ನೇ ಕ್ವಶನ್, ಬೆಂಗಳೂರಿನ ಅರಮನೆ ಮೈದಾನದಲ್ಲಿ 25-28 September 2023 5ನೇ ವಿಶ್ವ ಕಾಫಿ ಸಮ್ಮೇಳನ, 5th ವರ್ಲ್ಡ್ ಕಾಫಿ ಕಾನ್ಫರೆನ್ಸ್ ಫ್ರಮ್ 25th to 28th September 2023 ಎಟ್ ಪ್ಯಾಲೇಸ್ ಗ್ರೌಂಡ್ಸ್ ಬೆಂಗಳೂರು. ಸೊ ಇದು ನಮ್ಮ ಬೆಂಗಳೂರಲ್ಲಿ ನಡೀತಾ ಇರತಕ್ಕಂಥ ಮೊದಲ ವಿಶ್ವ ಕಾಫಿ ಸಮ್ಮೇಳನ, 5ನೇ ವರ್ಲ್ಡ್ ಕಾಫಿ ಕಾನ್ಫರೆನ್ಸು, ಮತ್ತು ಮೋಸ್ಟ್ಲಿ ಏಷ್ಯಾದಲ್ಲೇ ಫಸ್ಟ್ ಟೈಮ್ ಇರಬೇಕು. ಸೊ ವರ್ಲ್ಡ್ ಕಾಫಿ ಕಾನ್ಫರೆನ್ಸು ಅದು ಎಲ್ಲಿ ನಡೀತಾ ಇದೆ ಅಂದರೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ. ಸೊ ಇವತ್ತು ಆರಂಭವಾಗಿದೆ, September 25, 3 ದಿನಗಳ ಕಾಲ ನಡೆಯಲಿದೆ. 25ರಿಂದ ನಗರದಲ್ಲಿ 5ನೇ ವಿಶ್ವ ಕಾಫಿ ಸಮ್ಮೇಳನ, 5ನೇ ವಿಶ್ವ ಕಾಫಿ ಸಮ್ಮೇಳನ ಮತ್ತು ಎಕ್ಸ್ಪೋ 25ರಿಂದ 4 ದಿನಗಳ ಕಾಲ ನಗರದ ಅರಮನೆ ಮೈದಾನದಲ್ಲಿ ನಡೆಯಲಿದೆ. ಅಂತಾರಾಷ್ಟ್ರೀಯ ಕಾಫಿ ಸಂಘಟನೆ, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ, ಭಾರತದ ಕಾಫಿ ಮಂಡಳಿ, ಕರ್ನಾಟಕ ಸರ್ಕಾರದ ಸಹಯೋಗದಲ್ಲಿ 25-28 ಆಯೋಜನೆ ಮಾಡಲಾಗಿದೆ. ಏಷ್ಯಾ ಖಂಡದಲ್ಲಿಯೇ ಇದೇ ಮೊದಲ ಬಾರಿಗೆ ಸಮ್ಮೇಳನ ನಡೆಸ್ತಾ ಇದ್ದು ಇದನ್ನು ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಜಾಗತಿಕ ಸಮ್ಮೇಳನಕ್ಕೆ ಸಂಘಟನೆಯ 78 ಸದಸ್ಯ ರಾಷ್ಟ್ರಗಳು ಸೇರಿದಂತೆ 100ಕ್ಕೂ ಹೆಚ್ಚು ದೇಶಗಳ ಕಾಫಿ ಉದ್ಯಮಿಗಳು ನಾಯಕರು ಕೂಡ ಭಾಗವಹಿಸಲಿದ್ದಾರೆ. ಸೊ ಈಗ ಆಲ್ರೆಡಿ ಆರಂಭ ಆಗಿದೆ. ಜೊತೆಗೆ ಬೆಂಗಳೂರಿನಲ್ಲಿ ಇದು ಮೊದಲ ಬಾರಿಗೆ ವಿಶ್ವ ಕಾಫಿ ಸಮ್ಮೇಳನ, ರೋಹನ್ ಬೋಪಣ್ಣ ರಾಯಭಾರಿ. ಸೊ ಇಲ್ಲಿ ಗಮನಿಸಬೇಕು, ನಮ್ಮ ಟೆನ್ನಿಸ್ ಕ್ರೀಡಾಪಟು ಕರ್ನಾಟಕದ ರೋಹನ್ ಬೋಪಣ್ಣ, ಇವರು ಕೊಡಗು ಮೂಲದವರು. ಸೊ ಅವರು ಈ ಒಂದು ಕಾಫಿ ಸಮ್ಮೇಳನದ ರಾಯಭಾರಿ ಆಗಿದ್ದಾರೆ. ಸೊ ಗಮನಿಸಬೇಕು, ರೋಹನ್ ಬೋಪಣ್ಣ ರಾಯಭಾರಿ, ವೆರಿ ವೆರಿ ಇಂಪಾರ್ಟೆಂಟ್. ಆ ಥರ ಕೇಳ್ತಾರೆ, ಇತ್ತೀಚೆಗೆ ನಡೆದ ವರ್ಲ್ಡ್ ಕಾಫಿ ಕಾನ್ಫರೆನ್ಸು ಎಲ್ಲಿ ನಡೀತು ಅಂದರೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಮೊದಲನೇದು. ಇದು ನಡೀತಾ ಇರತಕ್ಕಂಥದ್ದು ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ, ಮತ್ತು ಇಡೀ ಏಷ್ಯಾದಲ್ಲಿಯೇ ಮೊದಲ ಬಾರಿಗೆ, ಮತ್ತು ಇದು 5ನೇ ವರ್ಲ್ಡ್ ಕಾಫಿ ಕಾನ್ಫರೆನ್ಸ್ ಆಗಿತ್ತು. ಇದರ ರಾಯಭಾರಿಯಾಗಿ ಟೆನ್ನಿಸ್ ಕ್ರೀಡಾಪಟು ರೋಹನ್ ಬೋಪಣ್ಣರವರು ಇದ್ದರು. ಓಕೆ,
ಒಂಬತ್ತನೇ ಪ್ರಶ್ನೆ, ರಾಷ್ಟ್ರೀಯ ವೈದ್ಯಕೀಯ ಮಂಡಳಿಗೆ ಈಗ ವಿಶ್ವ ಮನ್ನಣೆ. ಸೊ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ನಾವು ಗ್ಲೋಬಲಿ ರೆಕಗ್ನೈಸ್ಡ್. ಏನಿದು ನ್ಯೂಸ್ ಅಂದರೆ, ರಾಷ್ಟ್ರೀಯ ವೈದ್ಯಕೀಯ ಮಂಡಳಿಗೆ ಈಗ ವಿಶ್ವ ಮನ್ನಣೆ. ಭಾರತೀಯ ರಾಷ್ಟ್ರೀಯ ವೈದ್ಯಕೀಯ ಮಂಡಳಿಗೆ NMC, ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಅನ್ಸುತ್ತೆ NMC, ಇದು ವಿಶ್ವ ವೈದ್ಯಕೀಯ ಶಿಕ್ಷಣ ಒಕ್ಕೂಟ WFME ಮಾನ್ಯತೆಯನ್ನು ಪಡೆದಿದೆ. ಇದರಿಂದ ಮುಂದಿನ 10 ವರ್ಷಗಳ ಅವಧಿಯವರೆಗೆ ಭಾರತೀಯ ವೈದ್ಯಕೀಯ ಅಂದರೆ MBBS ಪದವೀಧರರು ಅಮೆರಿಕಾ, ಕೆನಡಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಸೇರಿದಂತೆ ಹಲವು ದೇಶಗಳಲ್ಲಿ ವೈದ್ಯಕೀಯ ಸ್ನಾತಕೋತ್ತರ ಅಧ್ಯಯನ ಹಾಗೂ ವೃತ್ತಿ ತರಬೇತಿಗೆ ಅವಕಾಶವನ್ನು ಲಭಿಸಿಕೊಂಡಿದ್ದಾರೆ. NMC ವ್ಯಾಪ್ತಿಗೆ ಬರುವ ಭಾರತದ 706 ವೈದ್ಯಕೀಯ ಕಾಲೇಜುಗಳು ವಿಶ್ವ ವೈದ್ಯಕೀಯ ಒಕ್ಕೂಟದ ಮಾನ್ಯತೆಯನ್ನು ಪಡೆದುಕೊಂಡಿದ್ದಾವೆ. ಈ ಮೂಲಕ ಮುಂಬರುವ 10 ವರ್ಷಗಳಲ್ಲಿ ಸ್ಥಾಪಿಸಲಾಗುವ ಹೊಸ ವೈದ್ಯಕೀಯ ಕಾಲೇಜುಗಳಿಗೂ ಕೂಡ ಈ ಮಾನ್ಯತೆ ಸಿಗಲಿದೆ. ಇದರಿಂದ ಶೈಕ್ಷಣಿಕ ಸಹಯೋಗ ಮತ್ತು ವಿನಿಮಯಗಳನ್ನು ಸುಲಭಗೊಳಿಸಲು ಸಹಾಯವಾಗಲಿದೆ. ವೈದ್ಯಕೀಯ ಶಿಕ್ಷಣದಲ್ಲಿ ನಾವೀನ್ಯತೆಯನ್ನು ಉತ್ತೇಜಿಸಲು, ವೈದ್ಯಕೀಯ ಶಿಕ್ಷಕರು ಮತ್ತು ಸಂಸ್ಥೆಗಳಲ್ಲಿ ಗುಣಮಟ್ಟ ಹೆಚ್ಚಿಸಲು ಇದರಿಂದ ಸಹಾಯವಾಗಲಿದೆ ಅಂತ ಹೇಳಿದ್ದಾರೆ. ಸೊ NMC ಅಂದ್ರೇನು ಅಲ್ವಾ, ಇಲ್ಲಿ ಕೊಟ್ಟಿರಬೇಕಿರುವ ನಿಮಿಷ, ನ್ಯಾಷನಲ್ ಮೆಡಿಕಲ್ ಕಮಿಷನ್, ಓಕೆ, ಕೌನ್ಸಿಲ್ ಅಲ್ಲ, ನ್ಯಾಷನಲ್ ಮೆಡಿಕಲ್ ಕಮಿಷನ್, ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಕೂಡ ಕರಿತೀವಿ. ಓಕೆ, ಇದು 1933 ಸ್ಥಾಪನೆ ಆಗಿತ್ತು. ಓಕೆ, ಸೊ ಇದರ ಒಂದು ಹೊಸ ಹೆಸರು ನ್ಯಾಷನಲ್ ಮೆಡಿಕಲ್ ಕಮಿಷನ್ ಆಗಿದೆ. ಹಿಂದೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಕರಿತಾ ಇದ್ರು, 2020 ಚೇಂಜ್ ಮಾಡಿರಬೇಕು ಮೋಸ್ಟ್ಲಿ. ಇದರ ಒಂದು ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಇವತ್ತು ಈ ಒಂದು ನಮ್ಮ NMC ನ್ಯಾಷನಲ್ ಮೆಡಿಕಲ್ ಕಮಿಷನ್ನ ಅಂಡರಲ್ಲಿ ಬರ್ತಕ್ಕಂಥ ಭಾರತದ ಎಲ್ಲ ಮೆಡಿಕಲ್ ಕಾಲೇಜುಗಳು ಇವತ್ತು ವರ್ಲ್ಡ್ ಫೆಡರೇಷನ್ ಆಫ್ ಮೆಡಿಕಲ್ ಎಜುಕೇಷನ್ WFME ಒಂದು ಮಾನ್ಯತೆಯನ್ನು ಪಡೆದಿದ್ದಾವೆ. ಆ ಮೂಲಕ ನಮ್ಮ ಡಾಕ್ಟರ್ಸ್ ನಮ್ಮ ದೇಶದಲ್ಲಿ ಓದಿರ್ತಕ್ಕಂಥವ್ರು ಬೇರೆ ದೇಶಗಳಿಗೆ ಹೋಗಿ ಓದೋಕೆ ಹೋಗ್ಬೋದು, ಅಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಓಕೆ, ಕ್ವಶನ್ ನಂಬರ್ 10, ಕೇಂದ್ರದಿಂದ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಅನಾವರಣ, ನ್ಯಾಷನಲ್ ಸೈನ್ಸ್ ಅವಾರ್ಡ್ ಅನ್ವೀಲ್ಡ್ ಬೈ ಸೆಂಟರ್. ಸೊ ಕೇಂದ್ರದಿಂದ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಅನಾವರಣ, ವಿಜ್ಞಾನ ತಂತ್ರಜ್ಞಾನ ನಾವೀನ್ಯತೆಗಳಲ್ಲಿ ಸಾಧನೆ ಮಾಡಿದವರಿಗೆ ನೀಡಲಾಗುವ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಎಂಬ ಹೊಸ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಕೇಂದ್ರ ಸರ್ಕಾರ ಪರಿಚಯಿಸಿದೆ. ಇದೇ ವೇಳೆ ವಿವಿಧ ವಿಜ್ಞಾನ ವಿಭಾಗಗಳ ಸುಮಾರು 300 ಪ್ರಶಸ್ತಿಗಳನ್ನು ರದ್ದುಪಡಿಸಿದೆ. ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಗಮನಿಸಬೇಕು, ವಿಜ್ಞಾನ ತಂತ್ರಜ್ಞಾನ ನಾವೀನ್ಯತೆಗಳಲ್ಲಿ ನೀಡಲಾಗ್ತಕ್ಕಂಥ ಪ್ರಶಸ್ತಿ ಆಗುತ್ತೆ. ಇದರಲ್ಲಿ ಮೊದಲನೇದಾಗಿ ವಿಜ್ಞಾನ ರತ್ನ ಅಂತ ಕೊಡ್ತಾರೆ. ಸೊ ವಿಜ್ಞಾನ ರತ್ನ. ಸೊ ಎರಡನೇದು ವಿಜ್ಞಾನ ಶ್ರೀ. ಓಕೆ, ಮೂರನೇದು ವಿಜ್ಞಾನ ಯುವ ಶಾಂತಿ ಸ್ವರೂಪ ಭಟ್ನಾಗರ್. ನಾರ್ಮಲ್ ಆಗಿ ನಾವು ವಿಜ್ಞಾನ ತಂತ್ರಜ್ಞಾನಕ್ಕೆ ಶಾಂತಿ ಸ್ವರೂಪ್ ಭಟ್ನಾಗರ್ ಅವಾರ್ಡ್ ನೋಡ್ತಾ ಇದ್ವಲ್ವ, ಅದೇ ಇವತ್ತು ವಿಜ್ಞಾನ ಯುವ ಶಾಂತಿ ಸ್ವರೂಪ್ ಭಟ್ನಾಗರ್ ಅಂತ ಬಂದಿದೆ. ಇನ್ನೊಂದು ನಾಲ್ಕನೇದು ವಿಜ್ಞಾನ ಟೀಮ್ ಅಂತ ಇದೆ, ವಿಜ್ಞಾನ ಟೀಮ್ ಅಂತಕ್ಕಂಥ ಅವಾರ್ಡ್. ಹೀಗೆ ಸೊ ಒಂದು ವಿಜ್ಞಾನ ರತ್ನ, ವಿಜ್ಞಾನ ಶ್ರೀ, ವಿಜ್ಞಾನ ಯುವ ಶಾಂತಿ ಸ್ವರೂಪ್ ಭಟ್ನಾಗರ್, ವಿಜ್ಞಾನ ಟೀಮ್ ಮತ್ತು 4 ವಿಭಾಗಗಳಲ್ಲಿ ನೀಡಲಾಗುವುದು ಅಂತ ಹೇಳಿದ್ದಾರೆ. ಸರ್ಕಾರದ ಪ್ರಧಾನ ವೈಜ್ಞಾನಿಕ ಸಲಹೆಗಾರರ ನೇತೃತ್ವದ ಸಮಿತಿಯು 13 ವಲಯಗಳಿಂದ ವಿಜ್ಞಾನಿಗಳನ್ನು ಆಯ್ಕೆ ಮಾಡಲಿದೆ. ಭಾರತೀಯ ಸಮುದಾಯ ಅಥವಾ ಸಮಾಜಕ್ಕೆ ಪ್ರಯೋಜನವಾಗುವ ಅಸಾಧಾರಣ ಕೊಡುಗೆಗಳನ್ನು ನೀಡಿದ ವ್ಯಕ್ತಿಗಳ ಜೊತೆಗೆ ವಿದೇಶದಲ್ಲಿ ನೆಲೆಸಿರುವ ಭಾರತೀಯ ಮೂಲದ ವಿಜ್ಞಾನಿಗಳಿಗೂ ಸಹ ಪ್ರಶಸ್ತಿಗೆ ಅರ್ಹರಿರ್ತಾರೆ. ಇಲ್ಲಿ ಒಂದು ಪ್ರಶ್ನೆ ಕೇಳ್ಬೋದು, ಏನಂದರೆ ಕೇವಲ ಭಾರತೀಯರಿಗೆ ಮಾತ್ರನಾ ಅಥವಾ ಭಾರತೀಯ ಮೂಲದ ಮತ್ತು ವಿದೇಶದಲ್ಲಿ ನೆಲೆಸಿರ್ತಕ್ಕಂಥವ್ರಿಗೂ ಕೂಡ ಕೊಡ್ತಾರ ಅಂದರೆ ಹೌದು ಕೊಡ್ತಾರೆ. ಪ್ರತಿ ವರ್ಷ January 14 February 28 ನಾಮನಿರ್ದೇಶನಗಳನ್ನು ಆಹ್ವಾನ ಮಾಡ್ತಾರೆ. ಅದಾದ ನಂತರ ಪ್ರಶಸ್ತಿಗಳನ್ನು ಮೇ ಹನ್ನೊಂದರಂದು ಘೋಷಣೆ. May 11 ಏನಿದೆ, ರಾಷ್ಟ್ರೀಯ ತಂತ್ರಜ್ಞಾನ ದಿನ. ಓಕೆ, ಒಂದು. ಎರಡನೇದು October 23 ಅಲ್ಲ, August 23 ರೈಟ್, August 23 ನಮ್ಮ Chandrayaan-3 ಸಕ್ಸಸ್ ಆದ ದಿನ. ಅದನ್ನು ನಾವೇನಂತ ಘೋಷಣೆ ಮಾಡಿದ್ದೀವಿ, ರಾಷ್ಟ್ರೀಯ ಬಾಹ್ಯಾಕಾಶ ದಿನ. ಹೀಗೆ ರಾಷ್ಟ್ರೀಯ ತಂತ್ರಜ್ಞಾನ ದಿನ, ನ್ಯಾಷನಲ್ ಟೆಕ್ನಾಲಜಿ ಡೇ ದಿನ ಘೋಷಣೆ, ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂದರೆ ನ್ಯಾಷನಲ್ ಸ್ಪೇಸ್ ಡೇ ದಿನ ಪ್ರದಾನ ಮಾಡಲಾಗುವುದು.
ಯಾವ ಪ್ರಶಸ್ತಿಗಳು ವಿಜ್ಞಾನ ರತ್ನ ವಿಜ್ಞಾನಶ್ರೀ ವಿಜ್ಞಾನ ಯುವ ಶಾಂತಿ ಸ್ವರೂಪ್ ಭಟ್ನಾಗರ್ ವಿಜ್ಞಾನ ಟೀಮ್ ಕೇವಲ ಭಾರತೀಯರಿಗೆ ಕೊಡ್ತಾರ ಅಂದ್ರೆ ಹೌದು ಭಾರತೀಯರು ಮತ್ತು ಭಾರತೀಯ ಮೂಲದವರಿಗೂ ಕೂಡ ಇದಕ್ಕೆ ನಗದು ಬಹುಮಾನ ಇರುತ್ತಾ ಅಂದ್ರೆ ಮುಂದೆ ಗೊತ್ತಾಗುತ್ತೆ ಈಗ ಸದ್ಯ ಅಂತೂ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಗೆ 5 ಲಕ್ಷ ಬಹುಮಾನ ಇತ್ತು ಮತ್ತು 15,000 ರೂಪಾಯಿದಂತೆ ಮಾಸಿಕ ಗೌರವಧನ ಕೊಡ್ತಾ ಇದ್ರು ಈಗ ಅದನ್ನ ತೆಗೆದಿದ್ದಾರಂತೆ ಶಾಂತಿ ಸ್ವರೂಪ್ ಭಟ್ನಾಗರ್ ಇರ್ತಕ್ಕಂತ ಇದನ್ನ ನಗದು ಬಹುಮಾನ ರದ್ದು ಅಂತ ಹೇಳ್ತಾ ಇದ್ದಾರೆ ಓಕೆ ಹೀಗೆ ಪ್ರಧಾನ ವೈಜ್ಞಾನಿಕ ಸಲಹೆಗಾರರ ನೇತೃತ್ವದ 17 ಸದಸ್ಯರ ಸಮಿತಿಯು ಅರ್ಹರನ್ನ ಆಯ್ಕೆ ಮಾಡಲಿದೆ ರೈಟ್ ಇಷ್ಟು ಮಾಹಿತಿ ಇದೆ ಉಳಿದಂತೆ 45 ವರ್ಷದ ಒಳಗಿನ ವಿಜ್ಞಾನಿಗಳಿಗೆ ವಿಜ್ಞಾನಶ್ರೀ ಹಾಗೂ ವಿಜ್ಞಾನ ಯುವ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಯನ್ನು ಕೊಡಲಾಗುತ್ತಂತೆ 45 ವರ್ಷದ ಒಳಗಿರ್ತಕ್ಕಂಥವ್ರಿಗೆ ಜೊತೆಗೆ ಸಂಶೋಧನೆ ಅಥವಾ ಅನ್ವೇಷಣೆಗೆ ನೀಡಿದ ಕೊಡುಗೆ ಅವಲೋಕಿಸಿ 3 ಸಂಶೋಧಕರನ್ನು ಒಳಗೊಂಡ ತಂಡವನ್ನು ವಿಜ್ಞಾನ ಟೀಮ್ ಅಥವಾ ವಿಜ್ಞಾನ ತಂಡ ಅಂತ ಕೂಡ ಕೊಡ್ತಾರಂತೆ ಫೆಬ್ರವರಿ 28 ಒಂದು ನಿಮಿಷ ಮೇ 11 ರಾಷ್ಟ್ರೀಯ ತಂತ್ರಜ್ಞಾನ ದಿನ ಫೆಬ್ರವರಿ 28 ನ್ಯಾಷನಲ್ ಸೈನ್ಸ್ ಡೇ ರೈಟ್ ಅಲ್ಲಿ ಕನ್ಫ್ಯೂಸ್ ಆಗಬಾರ್ದು ಓಕೆ ಇನ್ನು ಮೇ 11 ನ್ಯಾಷನಲ್ ಟೆಕ್ನಾಲಜಿ ಡೇ ಯಾಕೆ ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನ ಅಂದರೆ ಭಾರತೀಯ ಭೌತಶಾಸ್ತ್ರಜ್ಞ ಸರ್ ಚಂದ್ರಶೇಖರ್ ವೆಂಕಟರಾಮನ್ ಅವರಿಂದ ರಾಮನ್ ಪರಿಣಾಮದ ಆವಿಷ್ಕಾರವನ್ನು ಗುರುತಿಸಲು ಫೆಬ್ರವರಿ 28 1928 ರಾಮನ್ ಪರಿಣಾಮವನ್ನು ಕಂಡುಹಿಡಿದರು ಈ ಆವಿಷ್ಕಾರಕ್ಕಾಗಿ ಅವರಿಗೆ 1930 ಭೌತಶಾಸ್ತ್ರಕ್ಕೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು 2023 ಸೈನ್ಸ್ ಡೇಯ ಥೀಮ್ ಗ್ಲೋಬಲ್ ಸೈನ್ಸ್ ಫಾರ್ ಗ್ಲೋಬಲ್ ವೆಲ್ಬೀಯಿಂಗ್ ಆಗಿತ್ತು ಓಕೆ ಅದೇ ರೀತಿಯಾಗಿ ಮೇ 11 ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಥವಾ ನ್ಯಾಷನಲ್ ಟೆಕ್ನಾಲಜಿ ಡೇ ಇದನ್ನು 1999 ಮೊದಲ ಒಂದು ಅಧಿಕೃತವಾಗಿ ಘೋಷಣೆ ಮಾಡಿದ್ದೆ ಕಾರಣ ಏನಂದರೆ ಆಪರೇಷನ್ ಶಕ್ತಿ 1998 ಮೇ 11 ರಾಜಸ್ಥಾನದ ಪೋಖ್ರಾನ್ನಲ್ಲಿ ಅಣ್ವಸ್ತ್ರ ಪರೀಕ್ಷೆ ನಡೆಸುವ ಮೂಲಕ ಭಾರತವು ಜಗತ್ತಿಗೆ ತನ್ನ ಶಕ್ತಿ ಪ್ರದರ್ಶಿಸಿದ ದಿನ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ಒಂದು ಸಂದರ್ಭದಲ್ಲಿ ಹೇಳಿದರು ಹಾಗಾಗಿ ಆ ಮೇ 11 ನಮ್ಮ ನ್ಯಾಷನಲ್ ಟೆಕ್ನಾಲಜಿ ಡೇ ಆಗುತ್ತೆ 2023 ಥೀಮ್ ಸ್ಕೂಲ್ ಟು ಸ್ಟಾರ್ಟ್ಅಪ್ ಸಿಗ್ನೈಟಿಂಗ್ ಯಂಗ್ ಮೈಂಡ್ಸ್ ಟು ಇನ್ನೋವೇಟ್ ಅಂತ ಅದೇ ಥರ ನ್ಯಾಷನಲ್ ಸ್ಪೇಸ್ ಡೇ ಬಗ್ಗೆ ಮಾತಾಡೋದಾದರೆ ಸೊ ಆಗಸ್ಟ್ 23 ನಮ್ಮ ಚಂದ್ರಯಾನ ಸಕ್ಸಸ್ಫುಲ್ ಡೇ ಸೊ ಅದನ್ನೇ ಮಾನ್ಯ ಪ್ರಧಾನಮಂತ್ರಿಗಳು ನ್ಯಾಷನಲ್ ಸ್ಪೇಸ್ ಡೇ ಆಗಿ ಘೋಷಣೆ ಮಾಡಿದರು ಸೊ ಅದೇ ಒಂದು ದಿನ ಪ್ರದಾನ ಮಾಡಲಾಗಿತ್ತು ಒಟ್ಟು 4 ವಿಜ್ಞಾನ ಪುರಸ್ಕಾರಗಳನ್ನು ವಿಜ್ಞಾನ ರತ್ನ ವಿಜ್ಞಾನ ಶ್ರೀ ವಿಜ್ಞಾನ ಯುವ ಶಾಂತಿ ಭಟ್ನಾಗರ್ ಶಾಂತಿ ಸ್ವರೂಪ್ ಭಟ್ನಾಗರ್ ವಿಜ್ಞಾನ ಟೀಮ್ ಅಂತ ಇನ್ನು ಕ್ವಶನ್ 11 ಭರತನಾಟ್ಯ ನರ್ತಕಿ ಸರೋಜಾ ವೈದ್ಯನಾಥನ್ ನಿಧನ 21 ಸೆಪ್ಟೆಂಬರ್ 2023 ಸರೋಜಾ ವೈದ್ಯನಾಥನ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದಾರೆ ಅಂದರೆ ಭರತನಾಟ್ಯಕ್ಕೆ ಸೊ ಕೇಳ್ತಾರೆ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಅದರಲ್ಲೂ ಡ್ಯಾನ್ಸರು ಸಂಗೀತಗಾರರು ತೀರ್ಕೊಂಡಾಗ ಅವರ ಯಾವ ಕ್ಷೇತ್ರ ಅಂತ ಕೇಳೋದನ್ನು ನೋಡಿದ್ದೀವಿ ಸೊ ಭರತನಾಟ್ಯಂ ಡ್ಯಾನ್ಸರ್ ಸರೋಜಾ ವೈದ್ಯನಾಥನ್ ಸೊ ಅವರು ನಿಧನರಾದರು ಮೋಸ್ಟ್ಲಿ ಡೆಲ್ಲಿಯಲ್ಲಿ ಕ್ಲಾಸಿಕಲ್ ಡ್ಯಾನ್ಸರ್ ಆಗಿದ್ದರು ಪದ್ಮಶ್ರೀ ಅವಾರ್ಡನ್ನು 2002 ಪದ್ಮಭೂಷಣ ಅವಾರ್ಡನ್ನು 2013 ನೀಡಿ ಗೌರವಿಸಲಾಗಿತ್ತು ಡೆಲ್ಲಿಯಲ್ಲಿ ಅವರು ಗಣೇಶ ನಾಟ್ಯಾಲಯ ಅಂತಕ್ಕಂಥ ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಸ್ಕೂಲನ್ನು ಕೂಡ ತೆರೆದಿದ್ದಾರೆ ಸರೋಜಾ ವೈದ್ಯನಾಥನ್ ಮಾಜಿ ಅಂದರೆ ನಮ್ಮ ಪದ್ಮಭೂಷಣ ಅವಾರ್ಡಿ ಜೊತೆಗೆ ಒಬ್ಬ ಭರತನಾಟ್ಯಂ ನರ್ತಕಿ ಆಗ್ತಾರೆ ಸರೋಜಾ ವೈದ್ಯನಾಥನ್ ಇನ್ನು ಪದ್ಮಶ್ರೀ ಪ್ರಶಸ್ತಿ ಬಗ್ಗೆ ಒಂದಷ್ಟು ಮಾಹಿತಿ ಇದೆ 2023 ಕರ್ನಾಟಕದಿಂದ 5 ಜನಕ್ಕೆ ನೀಡಲಾಗಿತ್ತು 91 ಜನ ಟೋಟಲ್ ಆಗಿ ಇದು ಭಾರತ ಗಣರಾಜ್ಯದ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅದೇ ರೀತಿಯಾಗಿ ಪದ್ಮಭೂಷಣ 2023 9 ಜನರಿಗೆ ನೀಡಲಾಗಿತ್ತು ಅದರಲ್ಲಿ ಕರ್ನಾಟಕದಿಂದ 2 ಇದ್ದರು ಎಸ್ ಎಲ್ ಭೈರಪ್ಪ ಸಾಹಿತ್ಯ ಮತ್ತು ಶಿಕ್ಷಣ ಮತ್ತು ಸುಧಾಮೂರ್ತಿ ಸಮಾಜ ಕಾರ್ಯ ಇನ್ನು ಕ್ವಶನ್ ಮಟ್ಟೋಲ್ ಅತಿದೊಡ್ಡ ದೇಶೀಯ 700 ಮೆಗಾವ್ಯಾಟ್ ವಿದ್ಯುತ್ತದ ಸಾಮರ್ಥ್ಯದ ಕಾಕ್ರಪ್ಪರ್ ಪರಮಾಣು ವಿದ್ಯುತ್ ಸ್ಥಾವರ ಘಟಕ 3 ಗುಜರಾತ್ನಲ್ಲಿ ಕಾರ್ಯಾರಂಭ ಮಾಡಿತು ದ ಲಾರ್ಜೆಸ್ಟ್ ಇಂಡಿಜಿನಿಯಸ್ 700 ಮೆಗಾವ್ಯಾಟ್ ಕಾಕ್ರಪ್ಪರ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಯೂನಿಟ್ 3 ಸ್ಟಾರ್ಟೆಡ್ ವರ್ಕಿಂಗ್ ಇನ್ ಗುಜರಾತ್ ಸೊ ಇಂಡಿಯಾಸ್ ಫಸ್ಟ್ ಇಂಡಿಜಿನಿಯಸ್ 700 ಮೆಗಾವ್ಯಾಟ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಗುಜರಾತ್ನ ಕಾಕ್ರಪ್ಪರಲ್ಲಿ ಯೂನಿಟ್ 3 ಆಗುತ್ತೆ ಸೊ ಭಾಳ ಕಡೆ ಕೇಳ್ತಿರ್ತಾರೆ ಸೊ ಕಾಕ್ರಪ್ಪರ್ ಅಣು ವಿದ್ಯುತ್ ಸ್ಥಾವರ ಯಾವ ರಾಜ್ಯದಲ್ಲಿದೆ ಅಥವಾ ಈ ಅಣು ವಿದ್ಯುತ್ ಸ್ಥಾವರದ ಬಗ್ಗೆ ಒಂದಷ್ಟು ಮಾಹಿತಿ ಏನಂದರೆ ಕೆಲವೊಂದ್ಸಲ ಮ್ಯಾಚ್ ಮಾಡೋಕ್ಕೆ ಕೊಡ್ತಾರೆ ಸೊ ಕೈಗ ಅಲ್ವಾ ಕೂಡಂಕೂಡಂ ತಾರಾಪುರ್ ಕಾಕ್ರಪ್ಪರ್ ಸೊ ಈ ಕಡೆ ಕರ್ನಾಟಕ ತಮಿಳುನಾಡು ರಾಜಸ್ಥಾನ ಗುಜರಾತ್ ಈ ಥರ ಕೊಡ್ತಾರೆ ಸ್ವಲ್ಪ ಮ್ಯಾಚ್ ಮಾಡೋದಕ್ಕೆ ಗೊತ್ತಿರಬೇಕು ಈಗ ಪ್ರಸ್ತುತ ಭಾರತದಲ್ಲಿ ರನ್ನಿಂಗಲ್ಲಿ ಇರ್ತಕ್ಕಂಥ ಒಂದಷ್ಟು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ನೋಡೋದಾದರೆ ಕೈಗ ನಮ್ಮ ಕರ್ನಾಟಕದ್ದು
ಕಾತ್ರಪ್ಪರ್ ಗುಜರಾತ್ನ ಸೂರತ್ತಲ್ಲಿದೆ ಅಂತೆ. ಕೂಡಂಕುಳಂ ತಮಿಳ್ನಾಡು ಅತಿ ದೊಡ್ಡದಾಗುತ್ತೆ, 2000 megawatt ಇದೆ. ಅದೇ ಥರ ಮದ್ರಾಸ್ ಕಲ್ಪಕಂ, ಓಕೆ. ನೆಕ್ಸ್ಟ್ ನರೋರಾ ಉತ್ತರ ಪ್ರದೇಶ ಕೇಳ್ತಾರೆ ಭಾಳ ಕಡೆ. ಜೊತೆಗೆ ರಾವಟ್ ಬಾಟಾ ಅಂತ ರಾಜಸ್ಥಾನದಲ್ಲಿ, ತಾರಾಪುರು ಮಹಾರಾಷ್ಟ್ರ ಗೊತ್ತಿದೆ. ಇನ್ನು ಅಂಡರ್ ವರ್ಕಿಂಗ್ ಅಲ್ಲಿ ಇರ್ತಕ್ಕಂಥವು ಅಥವಾ ಕನ್ಸ್ಟ್ರಕ್ಷನ್ ಅಲ್ಲಿ ಇರ್ತಕ್ಕಂಥವು ಕಲ್ಪಕಂದು ಇನ್ನೊಂದು ಯೂನಿಟ್ ಅಂತೆ. ಕಾಕ್ರಪರಲ್ಲಿ ಯೂನಿಟ್ 3 ಈಗ ಕಾರ್ಯಾರಂಭ ಮಾಡಿದೆ, ಯೂನಿಟ್ 4 ಕೂಡ ನಡೀತಾ ಇದೆ ಅಂತೆ. ಕೈಗಾದಲ್ಲಿ 2 ಯೂನಿಟ್ಸ್ ನಡೀತಾ ಇದ್ವು, ಆಕ್ಚುಲಿ ನಾವು ಕೂಡ ಮಾತಾಡಿದ್ವಿ. ಗೋರಖ್ಪುರದಲ್ಲಿ ಹರಿಯಾಣದಲ್ಲಿ ಒಂದು ನಡೀತಾ ಇದೆ ಅಂತೆ. ರಾಜಸ್ಥಾನದ ಏನು ಮಾತಾಡ್ತಾ ಇದ್ವಿ, 7 and 8 ಎರಡು ಯೂನಿಟ್ ನಡೀತಾ ಇದೆ ವರ್ಕು. ಕೂಡಂಕುಳಮಲ್ಲಿ ಕೂಡ 3, 4, 5, 6 ಪ್ಲಾಂಟ್ಗಳು ಯೂನಿಟ್ ಅಂತ ಕರಿತೀವಿ, ಅವುಗಳು ವರ್ಕಿಂಗಲ್ಲಿ ಇದ್ದಾವೆ. ಸೊ ಎಲ್ಲೆಲ್ಲಿ ಏನೇನಂತ ನೋಡಿ, ರಾಜಸ್ಥಾನ, ನರೋರ್ ಉತ್ತರ ಪ್ರದೇಶ, ಕಾಕ್ರಪುರ್ ಗುಜರಾತ್, ತಾರಾಪುರ್ ಮಹಾರಾಷ್ಟ್ರ, ಕೈಗ ಕರ್ನಾಟಕ, ಕಲ್ಪಕಂ ತಮಿಳ್ನಾಡು, ಅದೇ ಥರ ಕೂಡಂಕುಳಂ ಕೂಡ ತಮಿಳ್ನಾಡು. ಸೊ ಹೀಗೆ ಒಂದಷ್ಟು ನೆನ್ಪಿಡಬೇಕು. ಕ್ವಶನ್ ನಂಬರ್ 13, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ 3ನೇ ವಾರ್ಷಿಕೋತ್ಸವ ಇತ್ತೀಚೆಗೆ ಆಗಿದೆ. ಸೊ 3rd anniversary ಆಫ್ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಹೇಳಿಕೆಗಳನ್ನ ಕೊಟ್ಟಿದ್ರು. ಸೊ ಕೆಲವೊಂದ್ಸಲ ನೋಡಿದೀವಿ, ಇದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಗೆ ಸಂಬಂಧಿಸಿದ ಯಾವುದು ಹೇಳಿಕೆ ಸರಿಯಾಗಿಲ್ಲ ಅಂತ ಕೊಡ್ತಾರೆ, ಅಥವಾ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೊಡ್ತಾರೆ. ಹಾಗಾಗಿ ಸ್ವಲ್ಪ ಯೋಜನೆಗಳು, ಅದರಲ್ಲೂ ಫೇಮಸ್ ಆಗಿರ್ತಕ್ಕಂಥ ಯೋಜನೆಗಳ ಬಗ್ಗೆ ಗಮನ ಹರಿಸಬೇಕು. ಹಾಗಾದ್ರೆ 3rd anniversary ಆಫ್ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ PMMSY. ಸೊ ಏನಿದೆ ಇದರ ಒಂದು ಫೀಚರ್ಸನ್ನು ಅವಾಗ ನೋಡ್ತಾ ಇರಬೇಕು. ಫೀಚರ್ಸು 220 LMT by 2024-25 ಅಂದರೆ ಅಷ್ಟು ಫಿಶನ್ನು ಉತ್ಪಾದನೆ ಮಾಡಬೇಕು. 20,000 crore ರೂಪಾಯಿಗಳನ್ನು ಮುಂದಿನ 5 ವರ್ಷದಲ್ಲಿ ಇನ್ವೆಸ್ಟ್ ಮಾಡಬೇಕು. ಸಾಗರ ಮಿತ್ರ ಕೋಸ್ಟಲ್ ಫಿಷರ್ ವಿಲೇಜಸ್ಗಳನ್ನ ರಿಜಿಸ್ಟರ್ ಮಾಡಬೇಕು. ನಮ್ಮ ಮೀನುಗಾರರ ಇನ್ಕಮನ್ನು ಡಬಲ್ ಮಾಡಬೇಕು, ಹೆಚ್ಚಿನ ಮೀನುಗಾರರಿಗೆ ಉದ್ಯೋಗವನ್ನು ಕೊಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಂದಿತ್ತು. ಅದನ್ನು ಭಾಳ ಸಲ ನಾವು ಬೇರೆ ಬೇರೆ ವಿಡಿಯೋಗಳಲ್ಲಿ ಡಿಸ್ಕಷನ್ ಮಾಡಿದ್ದೀವಿ, ಸಾಕಷ್ಟು ಎಕ್ಸಾಮಲ್ಲಿ ಬಂದ್ಬಿಟ್ಟಿದೆ. ಹೀಗೆ ಆಗ ಪ್ರಶ್ನೆ ಅಂದರೆ 3ನೇ ವರ್ಷದ ವಾರ್ಷಿಕೋತ್ಸವ ಅಥವಾ ಒಂದು 3 ವರ್ಷ ಆಗಿದೆ ಬಂದು, ಹಾಗಾಗಿ PMMSY ಅಂದರೆ ಅದರ ವಿಸ್ತೃತ ರೂಪ ಕೇಳ್ಬೋದು ಅಥವಾ ಅದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ಬೋದು. ಅದಕ್ಕೋಸ್ಕರ ಓಕೆ. ಕ್ವಶನ್ ನಂಬರ್ 14, ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ IPPB 5 ವರ್ಷಗಳನ್ನು ಪೂರ್ಣಗೊಳಿಸಿದೆ ಅಲ್ವಾ. ಸೊ 5 years ಆಫ್ ಏನಂತ ಕರ್ತೀವಿ, ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ IPPB 2018 ಒಂದು ಫೈನಾನ್ಷಿಯಲ್ ಸರ್ವಿಸ್ ಆಗಿ ನಮ್ಮ ಇಂಡಿಯನ್ ಪೋಸ್ಟ್ನ ಒಂದು ಡಿವಿಜನ್ ಆಗಿ ಕಾರ್ಯನಿರ್ವಹಿಸಿತ್ತು. ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಒಂದು ಕಾಲಿಟ್ಟಿತ್ತು ನಮ್ಮ ಇಂಡಿಯನ್ ಪೋಸ್ಟ್ ಅಥವಾ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಆಗುತ್ತೆ. ಓಕೆ, ಸೊ ಅದು ಈಗ 5 ವರ್ಷಗಳನ್ನು ತುಂಬಿದೆ. ಒಟ್ಟು 7 crore ಒಂದು ಬೇಸನ್ ಕಸ್ಟಮರ್ ಬೇಸನ್ ಹೊಂದಿದೆ ಅಂತೆ. ರೆವಿನ್ಯೂ 700+ crores. ಹೀಗೆ ಇದೊಂಥರ ಫುಲ್ ಫ್ಲೆಡ್ಜ್ಡ್ ಬ್ಯಾಂಕು ಅಲ್ಲ, ಬದಲಾಗಿ ಸಣ್ಣ ಪುಟ್ಟ ಅಂದರೆ 1 ಲಕ್ಷದ ಒಳಗಡೆ ಡೆಪಾಸಿಟನ್ನು ತೆಗೆದುಕೊಳ್ಳುತ್ತೆ, ಸಣ್ಣ ಪುಟ್ಟ ಸೇವಿಂಗ್ಸು ಆ ರೀತಿಯಾಗಿ ಕೆಲಸ ಮಾಡ್ತಾ ಇದೆ. ಓಕೆ, 5 years ಆಗಿದೆ, ಅದಕ್ಕೋಸ್ಕರ ಸುದ್ದಿಲಿತ್ತು. ಇನ್ನು ಕ್ವಶನ್ ನಂಬರ್ 15, PM ದಕ್ಷ ಸ್ಕೀಮ್ ಏನಿದೆ, ಪ್ರಧಾನಮಂತ್ರಿ ದಕ್ಷತಾ ಔರ್ ಕುಶಲತಾ ಸಂಪನ್ನ ಹಿತಾಗ್ರಹಿ ಅಂತ ಯೋಜನೆ. ಇದು ಒಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿತ್ತು, 2020-21 ಬಂದಿತ್ತು PM ದಕ್ಷ ಯೋಜನೆ. ಇದರ ಒಂದು ವಿಸ್ತೃತ ರೂಪ ವೆರಿ ಇಂಪಾರ್ಟೆಂಟ್, ಇನ್ನೊಂದ್ಸಲ ನೋಡೋಣ. ಪ್ರಧಾನಮಂತ್ರಿ ದಕ್ಷತಾ ಔರ್ ಕುಶಲತಾ ಸಂಪನ್ನ ಹಿತಾಗ್ರಹಿ ಯೋಜನೆ, ಇದರ ಅಬ್ಜೆಕ್ಟಿವ್ ಏನಾಗಿತ್ತು ಅಂದರೆ, ಟಾರ್ಗೆಟ್ ಗ್ರೂಪ್ ನೋಡೋದಾದರೆ SCs, OBCs, EBCs, DNTs, ಸಫಾಯಿ ಕರ್ಮಚಾರೀಸ್ ಇನ್ಕ್ಲೂಡಿಂಗ್ ವೇಸ್ಟ್ ಪಿಕ್ಕರ್ಸ್, ಅಂದರೆ ಒಟ್ಟು ಸಮಾಜದಲ್ಲಿ ಕೆಳವರ್ಗದಲ್ಲಿರ್ತಕ್ಕಂಥವರಿಗೆ ಎಂಪ್ಲಾಯಬಿಲಿಟಿನ ಹೆಚ್ಚಿಗೆ ಮಾಡ್ತಕ್ಕಂಥದ್ದು, ಅವ್ರಿಗೆ ಟ್ರೈನಿಂಗನ್ನು ಕೊಡ್ತಕ್ಕಂಥದ್ದು, ಅವರ ಸ್ಕಿಲ್ಲನ್ನು ಅಪ್ಸ್ಕಿಲ್ ಮಾಡ್ತಕ್ಕಂಥದ್ದು, ರೀಸ್ಕಿಲ್ ಮಾಡ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ಒಂದು ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥ ಯೋಜನೆಯ PM ದಕ್ಷ ಯೋಜನೆಯಾಗಿತ್ತು. ಓಕೆ, ಸೊ ಏಜ್ ಕ್ರೈಟೀರಿಯಾ ಸುಮಾರು 18-45 ವರ್ಷಗಳಾಗಿರಬೇಕು, ಇನ್ಕಮ್ಮು ನೋ ಇನ್ಕಮ್ ಲಿಮಿಟು. ಸೊ ಯಾರ್ಯಾರು ಬರ್ತಾರೆ ಇದರಲ್ಲಿ ಅನ್ನೋದನ್ನು ನೋಡಿದ್ವಿ. ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಆಗಿರ್ಬೋದು, OBCsಗೆ ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್ಮು 3 ಲಕ್ಷದ ಒಳಗಡೆ ಇರಬೇಕಂತಕ್ಕಂಥ ಒಂದಷ್ಟು ರೂಲ್ಸ್ ಇದ್ದಾವೆ. ಒಟ್ಟಾರೆಯಾಗಿ PM ದಕ್ಷ ಯೋಜನೆ ಮತ್ತು ಸುದ್ದಿಯಲ್ಲಿದೆ, ಅವಾಗವಾಗ ಬರ್ತಾ ಇರುತ್ತೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ನೆನ್ಪಿಡಬೇಕು. ಸೊ ಇಷ್ಟು ಒಟ್ಟಾರೆಯಾಗಿ ಸೆಪ್ಟೆಂಬರ್ 2023 Part 9 ಕರೆಂಟ್ ಅಫೇರ್ಸ್ ಆಗಿತ್ತು. ಸೊ ಈಗ ಆಲ್ರೆಡಿ ಹೇಳಿದಂಗೆ
ಸಾಧ್ಯ ಆದರೆ ಲೈಕ್ ಮಾಡಿ, ಸಾಧ್ಯ ಆದರೆ ಶೇರ್ ಮಾಡಿ, ಸಾಧ್ಯ ಆದರೆ ಸೂಪರ್ ಥ್ಯಾಂಕ್ಸ್ ಅಮರ್ ಸರ್ಗೆ ಜಾಯ್ನ್ ಆಗಿ ಒಂದಷ್ಟು ವಿಡಿಯೋಗಳನ್ನು ಮಾಡಿಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇಷ್ಟೇ ಅಂತ, ಯಾವುದೇ ಫೋರ್ಸ್ ಇಲ್ಲ, ಯಾವುದೇ ಇದಿಲ್ಲ. ಸೊ ಅದೆಲ್ಲ ಯೂಟ್ಯೂಬ್ ಸೆಟಪ್ ಆಗುತ್ತೆ, ನಂದೇನು ಇಲ್ಲಿ ಇರೋದಿಲ್ಲ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಇಷ್ಟೇ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.